ನಮಸ್ಕಾರ ರೀ ಎಲ್ಲರಿಗೂ. ಪಂಚಮಿ ಸಮೀಪ ಬಂದಂಗ ಉಂಡಿ ಲಿಸ್ಟ್ ದೊಡ್ಡದಾಕೋತ ಹೋಗ್ತೈತ್ರಿ. ಅದಕ್ಕೆ ಅದ ಲಿಸ್ಟ್ದಾಗ ನಾವು ನಿಮ್ಗೆ ಇವತ್ತು ಬೇಸನ್ ಉಂಡಿ ರೆಸಿಪಿಯನ್ನು ತೋರಿಸಕತ್ತೀವಿ. ಸಣ್ಣ ಹುಡುಗರು ಹಿಡಿದು ದೊಡ್ಡವ್ರ ತಕ್ಕ ಎಲ್ಲರಿಗೂ ಭಾಳ ಇಷ್ಟ ಆಗುವಂತಹ ಉಂಡಿ, ಸಣ್ಣಾಗಿದ್ದಾಗ 1 ರೂಪಾಯಿ ಕೊಟ್ಟು ತಿಂದಂತಹ ಉಂಡಿ ಅಂದ್ರೆ ಬೇಸನ್ ಉಂಡಿ. ಇವತ್ತಿನ ವಿಡಿದಾಗ ತೋರಿಸೋಣ. ಅದಕ್ಕಿಂತ ಮೊದಲು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪಟ್ಟ ಆಗಿಬಿಡ್ರಿ. ಆದರೆ ಇನ್ನು ಬರ್ರಿ ನೋಡೋಣ. ಮೊದಲಿಗೆ ನಾವಿಲ್ಲಿ 1 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. 1 ಕಪ್ ಕಡಲೆ ಹಿಟ್ಟು, 1/2 ಕಪ್ ಸಕ್ಕರೆಯನ್ನು ನಾವು ತೊಗೊಂಡಿದ್ದೀವಿ, ಗೊತ್ತಾತ್ರಲ್ಲ. ಅದನ್ನ ಏನು ಮಾಡೋರಿ, ಒಂದು ಮಿಕ್ಸರ್ ಜಾರ್ದಾಗ 1/2 ಕಪ್ ಸಕ್ಕರೆ ಹಾಕಿ, ಅದಕ್ಕೆ 1/2 ಏಲಕ್ಕಿ ಹಾಕಿ, ಆಮೇಲೆ ಅದನ್ನು ಡ್ರರ್ ಅನ್ಸ್ಕೊಂಡು ಬರೋಣ. ಅಂದ್ರೆ ಪೂರ್ತಿ ಪುಡಿ ಮಾಡಿ ನಾವು ತೊಗೊಂಡು ಬರೋಣ. ಊರ ಸಕ್ಕರೆ ಇದ್ದರೆ ಅದರಲ್ಲೇನು ಮಾಡ್ಕೋಬೋದು, ಅದನ್ನು ನಿಮಗೆ ಮತ್ತೆ ತೋರಿಸ್ತೀವಿ. ಆಮೇಲೆ ಈಗ ನೋಡಿ, ಈಗ ಸಕ್ಕರೆ ಪುಡಿ ಆತ್ರಲ್ಲ, ಇನ್ನು ನೆಕ್ಸ್ಟ್ 1 ಕಡಾಯಿ ಅಥವಾ 1 ಪಾತ್ರೆದಾಗ ಏನು ಮಾಡೋಣಪ್ಪ ಅಂತಂದ್ರೆ, 1/3 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೇವೆ. ತುಪ್ಪ ಅಂದರೆ ಗೀ, 3 ಟೇಬಲ್ಸ್ಪೂನ್. ಅದೇನು ಕರಗಿದ್ರೆ ಸಾಕು, ಕಾಯಿಸ್ಬೇಕತ್ತಲ್ಲ ರೀ. ಕರಗಿತ್ತಂದ್ರೆ ಅದರಾಗ ನೀವು 1 ಕಪ್ ಕಡಲೆ ಹಿಟ್ಟೇನು ತೊಗೊಂಡಿದ್ದಿರಲ್ಲ, ಆ ಕಡಲೆ ಹಿಟ್ಟನ್ನು ಈ ತುಪ್ಪದಾಗ ಹಾಕ್ರಿ, ಗೊತ್ತಾತ್ರಿ. ಇಷ್ಟಂತೂ ನಿಮಗೆ ಕ್ಲಿಯರ್ ಐತಿ. ಇನ್ನೇನು ಮಾಡೋದ್ರಿ, ಅದನ್ನು ಚಂದಂಗೆ ನೀವು ತಿರುಗಾಡ್ಕೊತಾ ಇರಬೇಕು, ಕಂಪ್ಲೀಟಾಗಿ ಮಸ್ತಂಗಿ ತಿರುಗಿಸ್ರಿ. ಮೀಡಿಯಮ್ ಫ್ಲೇಮ್ದಾಗಿಟ್ಟ ಚಂದಂಗಿ ತಿರುಗಿಸ್ರಿ, ಕೈ ಬಿಡಲಾರ್ದಂಗೆ. ಅದು ಹಿಂಗೆ ತುಪ್ಪದ ಜೊತೆ ಎಲ್ಲ ಬರುತ್ತೆ, ಈ ರೀತಿ ಆಗ್ತೈತಿ. ನಿಮ್ಗೆ ಇದನ್ನು ನೋಡಿದ ಕೂಡಲೇ ನೆನಪು ಬರೋದು ಅಂದ್ರೆ, ನಾವು ಉಂಡೆ ಮಾಡತ್ತಿದ್ದೀವೋ ಏನು ಮೈಸೂರು ಪಾಕ್ ಮಾಡತ್ತಿದ್ದೀವೋ, ಎಡ್ಡದ್ರಾಗ ಹಂಗೆ ಅನಿಸ್ತೈತಿ ನೋಡಿ. ಭಾಳ ಭಾರಿ ಆಗ್ತೈತಿ ತುಪ್ಪದಾಗ, ಅದು ಚಲೋ ತಂಗಿ ಎಲ್ಲ ಮಿಕ್ಸ್ ಆಗಬೇಕು, ಹಿಂಗೆ ಕುದಿಯಕ್ಕೆ ಸ್ಟಾರ್ಟ್ ಆಗ್ತೈತಿ ನೋಡ್ಬೋದು. ಇಷ್ಟೆಲ್ಲ ನೀವು ಮಾಡ್ಕೋತಾ ಇರಬೇಕು. ಈ ಒಂದು ಬೇಸನ್ ಉಂಡೆಗೆ ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದ್ರೆ ಇದು, ನೀವು ಕಡಲೆ ಹಿಟ್ಟನ್ನು ತುಪ್ಪದಾಗ ಚಲೋ ತಂಗಿ ಮಿಕ್ಸ್ ಮಾಡಿ ಹುರಿದಿದ್ರಿ ಅಂತಂದ್ರೆ, ಅಕಸ್ಮಾತ್ ಆದ್ರೂ ಎಲ್ಲಿ ಬೇಕಾದಲ್ಲ ಆದ್ರೂ ನಿಮಗೆ ಉಂಡಿ ಕೆಡಂಗಿಲ್ಲ, ಅಷ್ಟು ಚಲೋ ತಂಗಿಯಿಂದನು ಬರ್ತೈತಿ. ಆಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ನೀವು ಬಿಟ್ಟುಬಿಡ್ರಿ, ತೆಳಗ್ ತೊಗೊಂಡು ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಟ್ಟುಬಿಡ್ರಿ. ಸ್ವಲ್ಪ ಅದು ತಣ್ಣಗೆ ಆಗ್ತೈತಿಲ್ಲ, ಆವಾಗ ಸಕ್ಕರೆ ಪುಡಿ ಮಾಡಿದ್ದು ನೋಡಿರಿ, 1/2 ಕಪ್ ಸಕ್ಕರೆ ಪುಡಿ, ಆ ಪುಡಿಯನ್ನು ಈ ಏನು ಹಿಟ್ಟು ಮಾಡಿಟ್ಟಿದ್ದೀವಿ ನೋಡಿರಿ, ಆರಕ್ಕೆ ಇಟ್ಟಿದ್ದೀವಿಲ್ಲ, ಅದರಾಗ ಸಕ್ಕರೆ ಪುಡಿಯನ್ನು ತಂದು ಈಗ ಹಾಕಿ, ಗೊತ್ತಾತಿರಲ್ಲ. ಇಷ್ಟಂತೂ ಗೊತ್ತಾಗೈತಿರಲ್ಲ, ಇನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡೋದೊಂದು ಬಾಕಿ ಐತಿ. ಆ ಹಿಟ್ಟಿನಾಗ ಸಕ್ಕರೆ ಪುಡಿ ಚಲೋ ತಂಗಿ ಕೊಡ್ಕೊಳ್ಬೇಕು. ಸಮಾಧಾನಲೇ ಮಾಡಿರಿ, ಎಲ್ಲಿ ಗಡಬಡಿ ಗಿಡಬಡಿ ಏನು ಮಾಡೋಕ್ಕೆ ಹೋಗಬೇಡ್ರಿ. ಏನು ಒಂದೀಟು ಒಂದು ಉಂಡೆ ಲೇಟ್ ಆಗಿರುತ್ತೆ ಮಾಡೋತ್ತ, ಆದರೆ ಸಮಾಧಾನಲೇ ಆರಾಮ್ ಸರಿಯಾಗಿ ಮಾಡಿರಿ, ಚಲೋ ತಂಗಿ ಅದೆಲ್ಲನೂ ಕೂಡ್ಕೊಳ್ಬೇಕು. ನೋಡ್ಬೋದು ನಿಮ್ಮ ಕರೆಕ್ಟಾಗಿ ಕೂಡ್ಕೊಂಡತಿ, ನಮಗೆ ಹೆಂಗೆ ಬೇಕು ಅನ್ನತ್ತಿದ್ದೀವಲ್ಲ ಹಂಗನೇ ರೆಡಿ ಐತಿ. ಇನ್ನೇನು ಇಲ್ಲರಿ, ಉಂಡಿ ಕಟ್ಟೋದೊಂದು ಬಾಕಿ ಐತಿ. ಚಮಚ ತೊಗೊಂಡು ಕರೆಕ್ಟಾಗಿ ಒಂದು ಸ್ವಲ್ಪ ನೀವು ಮಿಕ್ಸ್ ಮಾಡಿ, ಸ್ವಲ್ಪ ಟೈಮ್ ಆದಮೇಲೆ ಅದೆಲ್ಲನೂ ಮಿಕ್ಸ್ ಆಗಿರ್ತೈತೆ ಸಕ್ಕರೆ ಜೊತೆ. ಅವಾಗ ಏನು ಮಾಡಿರಿ ಅಂತಂದ್ರೆ, ಕೈಲೆ ತೊಗೊಂಡು ಮತ್ತೊಮ್ಮೆ ಅದನ್ನು ಕಲಸ್ರಿ. ಕೈಲೆ ತೊಗೊಂಡು ಏನು ಮಾಡಬೇಕ್ರಿ ಅಂತಂದ್ರೆ, ಪ್ರತಿ ಸಲ ಉಂಡಿ ಮಾಡುವಾಗ ಚಲೋ ತಂಗಿ ಬರಬೇಕಂತಂದ್ರೆ, ಒಂದೀಟು ಅದನ್ನು ಹಿಂಗೆ ತಿಕ್ಕ್ರಿ ಅಂತಂದ್ರೆ ಭಾಳ ಮಸ್ತಾಗಿ ನಿಮ್ಗೆ ಉಂಡೆ ಕಟ್ಟಕ್ಕೆ ಬರ್ತೈತಿ, ಈಸಿ ಅನಿಸ್ತತಿ, ಮತ್ತು ಚಲೋ ತಂಗಿ ಉಂಡೆನೂ ಬರ್ತಾವೆ. ಈ ಒಂದು ಬೇಸನ್ ಉಂಡೆ ಭಾಳ ಅಂದ್ರೆ ಭಾಳ ಸ್ಪೆಷಲ್ಲಾಗಿ ಮಾಡುವಂತಹ ಉಂಡೆ. ಉಳಿದಿದ್ದ ಉಂಡೆಕಿನ ಒಬ್ಬೊಬ್ಬರು ಭಾಳ ಅಂದ್ರೆ ಭಾಳ ಪ್ರೀತಿ ಇರ್ತಾರೆ. ನೀವು ಯಾವ ಉಂಡೆಯನ್ನು ಇಷ್ಟಪಡ್ತೀನಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳಿ. ಇನ್ನು ಅದ್ರಾಗ ನೋಡಿರಿ, ಒಂದೊಂದು ತೊಗೊಳ್ದೆ ಸ್ವಲ್ಪ ಹಿಟ್ಟು ತೊಗೊಳ್ದತಿ, ಉಂಡೆ 1 ಕೈಯಾಗಿ ಏನಿಲ್ಲರಿ, 1 ಕೈಯಾಗಿ ಸ್ವಲ್ಪ ಆಟ ಆಡಿಸಿದಂದ್ರೆ ಉಂಡೆ ತನ್ನಿಂದ ತಾನ ರೆಡಿ ಆಗ್ತೈತಿ. ಅಷ್ಟು ಈಸಿಯಾಗಿ ಈ ಒಂದು ಬೇಸನ್ ಉಂಡೆ ಅಥವಾ ಬೇಸನ್ ಲಡ್ಡು ನೀವು ಭಾಳ ಬಾರಿಯಾಗಿ ಮಾಡ್ಕೋಬೋದು. ಹಿಂಗೆ ನೋಡಿರಿ, ಕೈಯಾಗಣ ತನ್ನಿಂದ ತಾನ ಅದು ಶೈನ್ ಕೊಡೋಕ್ಕೈತಲ್ರಿ, ಎಷ್ಟು ಸಿಂಪಲ್ಲಾಗಿ ನಿಮಗೆ ತೋರ್ಸಕ್ಕಂಥ ಕಡಿಮೆ ಪ್ರಮಾಣದಾಗ ಭಾಳ ಮಸ್ತಾಗಿ ಸುಲಭವಾಗಿ ಬರೀ 1 ಕಪ್ ಹಿಟ್ಟಲ್ಲಿ ನಿಮಗೆ ಇವತ್ತಿನ ಉಂಡಿದಾಗ ತೋರಿಸಿದ್ದೇವೆ. ಇನ್ನು ನೀವೇನು ಮಾಡ್ಬೇಕ್ರಿ, ಉಳಿದಿದ್ದು ಎಲ್ಲ ಉಂಡೆ ಅದಾವಲ್ಲೇ ಸೇಮ್ ಅದೇ ರೀತಿ ಒಂದಾದ್ಮೇಲೆ ಮಾಡೋದತ್ತಿ ಇಡೋದತ್ತಿ. ಇದನ್ನು ನೀವು ತಿಂಗಳಾನ್ಗಟ್ಲೆ ಇಟ್ಟರು ಏನೂ ಆಗೋದಿಲ್ಲ, ಕೆಡಲಾರ್ದ ಚಲೋ ತಂಗಿ ಉಳಿದಿರ್ತಾವೆ. ನೀವು ಅದನ್ನು ತುಪ್ಪದಾಗ ಚಲೋ ತಂಗಿ ಉಳಿದಿದ್ರಿ ಅಂತಂದ್ರೆ ಸಾಕು, ಇಷ್ಟ ಬರಬ್ಬರಿಯಾಗಿ ಉಂಡಿ ಬರ್ತಾವೆ, ಗೊತ್ತಾದ್ರಲ್ಲ. ಉಂಡಿ ಅಂತೀವಿ, ಆಮೇಲೆ ಉಂಡೆ ಅಂತಾರು, ಹಾಗೆ ಲಡ್ಡು ಅಂತಾರು. ನೀವು ಏನು ಬೇಕಾದ್ರಿ ಕರೆ, ಬೇಸನ್ ಲಾಡು ಬೇಸನ್ ಲಡ್ಡು ಇಷ್ಟು ಚಲೋ ತಂಗಿ ಬಂದವ್ರಲ್ಲ ನೋಡ್ಬೋದು ನಿಮ್ಮ. ಉಳಿದಿದ್ದು ಎಲ್ಲನೂ ನಾವು 1 ಕಪ್ದಾಗ, ನಿಮಗೆ ಸಣ್ಣು ಬೇಕಂತಂದ್ರೆ ಸಣ್ಣು ಮಾಡಿರಿ, ದೊಡ್ಡು ಬೇಕಂತಂದ್ರೆ ದೊಡ್ಡು ಮಾಡಿರಿ, ಸೈಜ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಚಲೋ ತೆಂಗಿನ ಬರ್ತಾವೆ. ಆಮೇಲೆ ಮತ್ತೇನು ಹೇಳೋದಿಲ್ಲರಿ, ಮಾಡಿರಿ, ಟೇಸ್ಟನ್ನು ಎಂಜಾಯ್ ಮಾಡಿರಿ, ಹಬ್ಬ ಜೋರಲೇ ಮಾಡಿರಿ ಅಂತ ನಮ್ಮ ಕಡೆಯಿಂದ ಹೇಳ್ತೀವಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅದನ್ನೂ ಮರಿಲಾರ್ದ ಮಾಡಿಬಿಟ್ರಿ. ನೆನಪಿರಲಿ, ಇದು ಸವಿ ಡಿಜಿ ಸೊಬಗು, ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.